ಧಾರವಾಡ ಜಿಲ್ಲಾಸ್ಪತ್ರೆ ರಸ್ತೆ ಅಗಲೀಕರಣ ಹಾಗೂ ಅಭಿವೃದ್ಧಿಗಾಗಿ ಆಗ್ರಹಿಸಿ ಕರ್ನಾಟಕ ಥಿಂಕರ್ಸ್ 9 ಫೋರಂ ವತಿಯಿಂದ ಧಾರವಾಡ ಮಹಾನಗರ ಪಾಲಿಕೆ ಎದುರು ಪ್ರತಿಭಟನೆಯನ್ನು ನಡೆಸಲಾಗಿದೆ. ಕಾಂಗ್ರೆಸ್ ಮುಖಂಡ ಪಿಎಚ್ ನೀರಲಕೇರಿ ನೇತೃತ್ವದಲ್ಲಿ ನಡೆದ ಈ ಪ್ರೊಟೆಸ್ಟ್ನಲ್ಲಿ ನೂರಾರು ಜನ ಭಾಗಿಯಾಗಿದ್ದರು. ಈ ವೇಳೆ ಮಾತನಾಡಿದಂತಹ ಪಿಎಚ್ ನೀರಲಕೇರಿ ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ರಸ್ತೆ ಅಗಲೀಕರಣಗೊಳ್ಳದ ಹಿನ್ನೆಲೆಯಲ್ಲಿ ಭಾರೀ ತೊಂದರೆ ಆಗ್ತಾ ಇದ್ದು ಕೂಡಲೇ ಕ್ರಮ ಕೈಗೊಳ್ಳುವಂತೆ ಆಗ್ರಹ ಮಾಡಿದ್ದಾರೆ. सरकार के आग्रह पड़ता है इे मार्च टेंडर प्रोसेस आगे रस्ते अगलीकरण आगे रस्तान सुसज्जित जिला आस्पत्र होता रस्ते अवंतन अभिवृद्धिपड़ ना नागरिक आग्रह पड़ता है. ब्यूरो रिपोर्ट 9 लाइव न्यूज कन्नड धारवाड़ा. ತಮ್ಮಲ್ಲೊಂದು ವಿನಂತಿ, ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ವಿಡಿಯೋಗಳನ್ನ ಶೇರ್ ಮಾಡಿ. ಸುದ್ದಿ ಹಾಗೂ ಜಾಹೀರಾತು ನೀಡಲು ಸಂಪರ್ಕಿಸಿ 8277783999.